ರೇಷ್ಮೆ ಬೆಳೆಗಾರರು ಹಾಗೂ ರೀಲರ್ ಬಾಂಧವರು ಇದನ್ನ ಗಮನಿಸಬೇಕು. ಎಲ್ಲರೂ ಸಕ್ರಿಯವಾಗಿ ಈ ಒಂದು ಹರಾಜಿನಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಾವು ಹಲವು ಬಾರಿ ಆರು ವರ್ಷದಿಂದ ಮನವಿ ಮಾಡ್ತಾ ಇದ್ದೀವಿ, ಇವತ್ತು ಸ್ಟ್ರೈಕ್ ಮಾಡ್ತೀವಿ ಅಂದಿದ್ದಕ್ಕೆ ಇವಾಗ ಎಲ್ಲಾ ಕಡೆಯಿಂದ ನಮಗೆ ಫೋನ್ಗಳು ಬರ್ತಾ ಇದೆ, ನೀವು ಸ್ಟ್ರೈಕ್ ವಾಪಸ್ ತಗೊಳ್ಳಿ, ನಾವು ನಿಮ್ದು ಪ್ರಾಬ್ಲಮ್ಸ್ ಅನ್ನು 15 ದಿವಸ ಒಳಗಡೆ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಆದ್ರೆ ಇವತ್ತವರೆಗೂ ಅವರು ಏನು ನಮಗೆ ಭರವಸೆನೆ ಕೊಟ್ಟಿರಲಿಲ್ಲ, ಯಾವ ರೀತಿ ಮಾಡ್ತಾರೆ ಅಂತ. ಇವತ್ತು ಅವ್ರು ಬರೋಣವ್ರ ಮುಖಾಂತರ ಒಂದು ರಿಪೋರ್ಟ್ ಮುಖಾಂತರ ಅವರು ನಮಗೆ ಒಂದು ಲಿಖಿತ ಮೂಲಕ ಒಂದು ರಿಪೋರ್ಟ್ ಕೊಡ್ತಾ ಇದಾರೆ, ನಾವು 15 ದಿವಸದಲ್ಲಿ ನಾವು ರೆಡಿ ಮಾಡ್ತೀವಿ ಅಂದ್ಬಿಟ್ಟು. ಆದ್ರೆ ನಾವು 15 ದಿವಸದಲ್ಲಿ ಆಗ್ದೇ ಹೋದ್ರೆ ಮತ್ತೆ ಇದೇ ರೀತಿ ನಾವು ಬಹಿರಂಗವಾಗಿ ಇಲ್ಲೇ ಕುತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಆಮೇಲೆ ನೀವು ಇದಕ್ಕೆ ಕಚೇರಿಗೆ ಹೋಗ್ಬೇಕು ಅಂತ ನಾವು ಕೇಳ್ಕೊತೇವೆ. ನೀವು ಏನು ಸಮಸ್ಯೆ ಅಂತ ಹೇಳಿದೀರ, ಅದನ್ನ ನಾವು ಸಾಲ್ವ್ ಮಾಡೋದಕ್ಕೆ ಬೇಗನೆ ಇದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಬಿಡ್ತೀವಿ. ಮತ್ತೆ ನಿಮ್ಮ ಬೇಡಿಕೆ ಹೇಳಿದ್ರೆ ಅದರ ಲಿಖಿತ ಮೂಲಕ ಕೊಟ್ಟರೆ ಅದನ್ನು ಕೂಡ ನಾವು ಕಚೇರಿ ಮಟ್ಟದಲ್ಲಿ ನಾವು ಮಾತಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಾಬ್ಲಮ್ ಅನ್ನು ಕೊಲ್ಲಿ ಲೆಟರ್ ತರೀಕಪ್ಪ ಮಂಗ.